ಬೇಕಾದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು. ಇಂದು ಬೆಂಗಳೂರಿನ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ವಿದೇಶಿ ವಿದ್ಯಾರ್ಥಿಗಳಿಗಾಗಿ ದೀಪಾವಳಿ ಆಚರಿಸಲಾಯಿತು. ವಿದ್ಯಾರ್ಥಿ ಹಾಗೂ ಯುವಕರ ಜಾಗತಿಕ ಸಂಘಟನೆ ಇದನ್ನು ಆಯೋಜಿಸಿತ್ತು. ನಗರದ ಬೇರೆ ಬೇರೆ ಕಾಲೇಜುಗಳಲ್ಲಿ ಓದ್ತಾ ಇರುವ ವಿದೇಶಿ ವಿದ್ಯಾರ್ಥಿಗಳನ್ನು ಆಹ್ವಾನಿಸಿ ದೀಪಾವಳಿ ಆಚರಿಸಿದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿವಿ ವಿಸಿ ಪ್ರೊಫೆಸರ್ ತಿಮ್ಮೇಗೌಡ ಹಾಜರಿದ್ದರು. ಇದೇ ವೇಳೆ ಮಂಗೋಲಿಯಾ, ಅಫ್ಘಾನಿಸ್ತಾನ, ಆಫ್ರಿಕಾ ಮೊದಲಾದ ದೇಶಗಳಿಂದ ಬಂದಿದ್ದ ವಿದ್ಯಾರ್ಥಿಗಳು ತಮ್ಮ ದೇಶದ ಸಾಂಸ್ಕೃತಿಕ ನೃತ್ಯವನ್ನು ಪ್ರದರ್ಶಿಸಿದರು. ಬಹದ್ದೂರ್ ಚಿತ್ರದ ಸಾಹಸ ದೃಶ್ಯಕ್ಕಾಗಿ 32 ಅಡಿ ಎತ್ತರದ ಪಂಚಮುಖಿ ಆಂಜನೇಯನ ವಿಗ್ರಹ ಮಾಡಿಸಲಾಗಿದೆ. ಸಾಹಸ ನಿರ್ದೇಶಕ ರವಿವರ್ಮ ಸಾಹಸದಲ್ಲಿ ಅದ್ದೂರಿ ಚಿತ್ರದ ನಾಯಕ ಧ್ರುವ ಸರ್ಜಾ ಭರ್ಜರಿಯಾಗಿಯೇ ಫೈಟ್ ಮಾಡಿದ್ದಾರೆ. ರಿಯಲಿಸ್ಟಿಕ್ ಟಚ್ ಬರಲೆಂದೇ ಸೆಟ್ ಬದಲು ರಿಯಲ್ ಜಾತ್ರೆಯ ವಾತಾವರಣವನ್ನೇ ಇಲ್ಲಿ ಕ್ರಿಯೇಟ್ ಮಾಡಲಾಗಿತ್ತು. ಸುಮಾರು 50 ಲಕ್ಷದಷ್ಟು ವೆಚ್ಚದಲ್ಲಿ ಬಹದ್ದೂರ್ ಚಿತ್ರದ ಈ ಫೈಟ್ ಸೀನ್ ನಡೀತಾ ಇದೆ. ಪ್ಲಾಟ್ಫಾರ್ಮ್ ಬರ್ದಾಗ ಬರ್ಕೊಳ್ಳಿ ಅಂತ ಕರೆಕ್ಟಾ? ಕನ್ನಡದಲ್ಲಿ ತೆರೆಗೆ ಬಂದ ಅನೇಕ ನೈಜ ಘಟನೆಗಳ ಆಧಾರಿತ ಚಿತ್ರಗಳು ಸಾಕಷ್ಟು ಸುದ್ದಿ ಮಾಡಿವೆ. ಆದರೆ ಈಗ ನೈಜ ಘಟನೆಯನ್ನ ಆಧರಿಸಿ ತೆರೆಗೆ ಬಂದ ಚಿತ್ರವೊಂದು ವಿವಾದಕ್ಕೆ ಸಿಲುಕಿದೆ. ಯಾವ ಚಿತ್ರ, ಏನಿದು ವಿವಾದ, ಇದನ್ನ ನೋಡ್ತಾ ನಮ್ಮ ಬೆಂಗಳೂರನ್ನ ಮುಗಿಸ್ತಾ ಇದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಈ ಪೋಸ್ಟರ್ಗಳಲ್ಲಿ ಭೂಗತ ಜಗತ್ತಿನ ದೊರೆಗಳು ಅಭಿನಯಿಸಿರೋ ಚಿತ್ರ ಅಂತ ಸ್ಲೋಗನ್ ಇದೆ. ಇದೇ ಸ್ಲೋಗನ್ ಈಗ ವಿವಾದಕ್ಕೆ ಕಾರಣವಾಗಿರೋದು. ಒಂದ್ ಕಾಲದಲ್ಲಿ ಭೂಗತ ಜಗತ್ತನ್ನ ತುಂಬಾ ಹತ್ತಿರದಿಂದ ನೋಡಿದ್ದ ಕಪಾಲಿ ಆನಂದ್ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸರ್, ಭೂಗತ ದೊರೆ ಅಂತ ಹೇಳಿದ್ರೆ ನಾನು ಮಾಡ್ತಾ ಇರಲಿಲ್ಲ. ನಿಮ್ಮಿಂದ ಜನಗಳಿಗೆ ಒಂದು ಮೆಸೇಜ್ ಬೇಕು. ರೌಡಿಸಮ್ಮಿಂದ ಯಾರಿಗೂ ಒಳ್ಳೇದಲ್ಲ, ರೌಡಿಸಮ್ಮಿಂದ ಯಾರೂ ಉದ್ಧಾರ ಆಗಲ್ಲ, ಯಾವ ಫ್ಯಾಮಿಲಿ ಚೆನ್ನಾಗಿರಲ್ಲ, ಈ ಥರ ಒಂದು ಮೆಸೇಜ್ ಅಣ್ಣ, ಇದನ್ನು ನೀವು ಮಾಡಿ ಅಂತ ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲ ಹೇಳ್ದಕ್ಕೆ ಮೆಸೇಜ್ ತಾನೇ ಒಳ್ಳೇದಾಗೋದಾದ್ರೆ ನಾನು ಮಾಡ್ತೀನಿ ಅಂತ ಹೇಳಿದ್ದು. ಬಟ್ ಇನ್ನು ದೊರೆಗಳು ಅದು ಇದು ಅಂತ ಬಂದಾಗ ನಾನು ತುಂಬ ಖಂಡಿಸಿದೆ. ಹಿಂದೆ ಮಾಡಿರೋ ತಪ್ಪುಗಳನ್ನು ಸರಿಪಡಿಸಿಕೊಂಡು ನ್ಯಾಯವಾದ ದಾರಿಯಲ್ಲಿ ಸಾಗಿದ್ದಾರೆ ಕಪಾಲಿ ಆನಂದ್. ಹೀಗಿರುವಾಗ ಸ್ಲಮ್ ಚಿತ್ರದ ಪೋಸ್ಟರ್ಗಳಿಂದ ತಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡುತ್ತೆ ಅನ್ನೋದು ಕಪಾಲಿ ಆನಂದ್ ಅಭಿಪ್ರಾಯ. ಹೀಗಾಗಿ ನಗರದಲ್ಲಿ ಪೋಸ್ಟರ್ಗಳನ್ನು ತೆಗೆದುಹಾಕುವಂತೆ ಚಿತ್ರತಂಡಕ್ಕೆ ತಿಳಿಸಿದ್ದಾರೆ. ಆದರೆ ಇದಕ್ಕೆಲ್ಲ ಚಿತ್ರದ ನಿರ್ದೇಶಕರಾದ ಮಹೇಶ್ ಹೇಳೋದೇ ಬೇರೆ. ಆನಂದ್ ಅವರು ಸಿನಿಮಾಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಒಬ್ಬ ಅಸ್ಟೆಂಡ್ ಡೈರೆಕ್ಟರ್ ಥರ ದುಡಿದಿದ್ದಾರೆ ಜೊತೆಯಲ್ಲಿ. ಈಗ ಅವ್ರಿಗೆ ಏನಾಗ್ತಿದೆ ಅಂದರೆ ಅವ್ರ ಫ್ಯಾಮಿಲಿಯಲ್ಲಿ ಅವರ ಪಕ್ಷದಲ್ಲಿ ಎಲ್ಲ ಕಡೆಯಿಂದ ಕ್ವಶನ್ಸ್ ಬರ್ತಿದೆ ಅಂತ, ನೀವು ಈ ಥರ ದೊರೆಗಳು ಅಂತ ಯಾಕೆ ಹಾಕ್ಕೊಂಡಿದ್ದೀರಾ, ಯಾಕಿದೆ ಅಂತ. ನಾನು ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವ್ರು ಯಾರೇ ಅವ್ರನ್ನ ಕ್ವಶನ್ ಮಾಡಲಿ, ದಯವಿಟ್ಟು ಅವ್ರು ಬಂದು ಸಿನಿಮಾ ನೋಡಿದ್ರೆ ಅವ್ರಿಗೆ ಉತ್ತರ ಸಿಗುತ್ತೆ. ನಾನು ಇವಾಗ ಎಷ್ಟೇ ಇಲ್ಲಿ ಏನೇ ಹೇಳ್ಬೋದು, ಬಟ್ ಅದು ತಾತ್ಕಾಲಿಕ. ಅವ್ರ ಸಿನಿಮಾ ನೋಡಿದಾಗ ಅವ್ರಿಗೆ ಪರ್ಮನೆಂಟಾಗಿ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ನಾನು ಅವ್ರನ್ನ ಎಲ್ಲಿ ದೊರೆಗಳ ಥರ ನಾನು ಬಳಸ್ಕೊಂಡಿಲ್ಲ. ಒಟ್ಟಾರೆ ನೈಜ ಘಟನೆಯನ್ನು ತೋರಿಸುವ ಭರದಲ್ಲಿ ಮತ್ತೊಬ್ಬರ ಭಾವನೆಗೆ ಧಕ್ಕೆ ಆಗಬಾರದು, ತಮ್ಮ ಹಾಗೂ ತಮ್ಮಂಥವರ ಬಗ್ಗೆ ತಪ್ಪು ಸಂದೇಶ ಹೋಗಬಾರದು ಅನ್ನೋದೇ ಕಪಾಲಿ ಆನಂದ್ ಕಾಳಜಿ. ನಿರ್ದೇಶಕರು ಏನೇ ಸಮರ್ಥನೆ ನೀಡಿದರೂ ವಿವಾದ ಹೇಗೆ ಬಗೆಹರಿಸಿಕೊಳ್ತಾರೋ ಕಾಯ್ದು ನೋಡಬೇಕು. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್.